કોરોનાના સંક્રમણના વધવાથી અનેક રાજ્ય સરકાર લોકડાઉન લગાવવા માટે મજબૂર બની છે. સરકારે ફેસ માસ્ક પહેરવું અનિવાર્ય કરી દીધું છે. પોલીસ માસ્ક ન પહેરનાર સામે કડક કાર્યવાહી કરી રહી છે. આ સ્થિતિમાં બજારમાં નવા નવા માસ્ક પણ સામે આવી રહ્યા છે, જેના કારણે વપરાયેલા સર્જિકલ માસ્કનું શું કરવું તે અધિકારીઓ માટે ચિંતાનો વિષય બન્યો છે. આ સમસ્યાનો ઉકેલ મેંગ્લોરની એક સંસ્થાએ શોધ્યો છે. આ સંસ્થાએ ઇકો ફ્રેન્ડલી માસ્ક બનાવ્યું છે, જે સૌ કોઈનું ધ્યાન ખેંચી રહ્યું છે. ನಾವು ಬಳಕೆ ಮಾಡಿದಂಥ ಮಾಸ್ಕ್ ಜಾಸ್ತಿಯಾಗಿ ಸರ್ಜಿಕಲ್ ಮಾಸ್ಕ್ಗಳು ಅದು ಒಂದೇ ನೀರಿನಲ್ಲಿ ಅಥವಾ ಈ ಭೂಮಿಯಲ್ಲಿ ಹೋಗಿ ಅದು ಸೇರಿಕೊಳ್ತದೆ. ಅದು ಎಷ್ಟೋ ಸಮಯ, ಯಾಕಂದರೆ ಅದು ನಾನ್ ವೂವನ್ ಮೆಟೀರಿಯಲ್ ಆಗಿದ್ದರಿಂದ ಅದು ಭೂಮಿಯಲ್ಲಿ ಕರಗುವುದಿಲ್ಲ. ಸೊ ಕರಗದೇ ಇದ್ದರಿಂದ ಅದು ಪರಿಸರಕ್ಕೆ ಒಂದು ಸಮಸ್ಯೆ ಆಗ್ತದೆ. ಅದಕ್ಕೆ ನಮ್ಮ ಸಂಸ್ಥೆ ಒಂದು ವಿಭಿನ್ನ ರೀತಿಯ ಮಾಸ್ಕ್ಗಳನ್ನು ನಾವು ತಯಾರು ಮಾಡಿದ್ದೀವಿ. ಆ ಮಾಸ್ಕನ್ನು ತಯಾರು ಮಾಡಬೇಕಾದ್ರೆ ಸುರಕ್ಷತೆ ಹಾಗೂ ಪರಿಸರ ಇದನ್ನೆರಡನ್ನೂ ಕಾಳಜಿಯಲ್ಲಿ ಇಟ್ಕೊಂಡು ನಾವು ಅದನ್ನು ಮಾಡಿದ್ದೀವಿ. ಮಂಗಳೂರು ಆಧಾರಿತ ಪೇಪರ್ ಸೀಡ್ ಸಂಸ್ಥಾ ಪರ್ಯಾವರಣ ಅನುಕೂಲ ಗತಿವಿಧಿ ಸಾಥೆ ಜೋಡಾಯಿಲಿ ಛೆ. ತೆಮ್ಮೆ ಬಜಾರ್ ಮಾ ಘಣಾ ಪರ್ಯಾವರಣ ಅನುಕೂಲ ಪ್ರಾಡಕ್ಟ್ಸ್ ಲಾಂಚ್ ಕರ್ಯಾ ಛೆ. ಹವೆ ತೆಓಏ ಇಕೊ ಫ್ರೆಂಡ್ಲಿ ಮಾಸ್ಕ್ ಪಣ ಲಾಂಚ್ ಕರ್ಯಾ ಛೆ. ಈ ಮಾಸ್ಕಿನ ಮೊದಲನೇ ಭಾಗ ಏನಿದೆ, ಇದನ್ನು ಕಾಟನ್ ರಾಗ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಬಳಕೆ ಮಾಡಿದಂಥ ಕಾಟನ್ ಏನಿದೆ ಅದನ್ನು ನಾವು ಗ್ರೈಂಡ್ ಮಾಡಿ ಅದರಿಂದ ಈ ಪೇಪರ್ನಂಥ ಶೀಟ್ಸ್ಗಳನ್ನು ಮಾಡಿ ಅದರ ಒಳಗಡೆ ಸುರಕ್ಷತೆಗಾಗಿ ನಾವು ಒಂದು ಲೈನರನ್ನು ಬಳಕೆ ಮಾಡಿದ್ದೀವಿ. ಸೊ ಈ ಎರಡು ಲೇಯರ್ಗಳಿಂದ ಈ ಮಾಸ್ಕ್ ತಯಾರಾಗುತ್ತೆ. ಸೊ ಅದಕ್ಕೆ ಬೇಕಾದಂಥ ದಾರಗಳೇನಿದೆ, ಇದನ್ನು ಕಾಟನ್ನಿಂದ ತಯಾರಾದದ್ದು. ಸೊ ಇದನ್ನು ಬಳಕೆ ಮಾಡಿ ಆದಮೇಲೆ ನೀವು ಮಣ್ಣಲ್ಲಿ ಎಸೆದ್ರೆ ಇದು ಸಂಪೂರ್ಣ ಕರಗಿ ಹೋಗ್ತದೆ. ಆದ್ಮೇಲೆ ಇದರಲ್ಲಿರುವಂತಹ ಬೀಜಗಳು ಮೊಳಕೆ ಆಗಿ ಅದರಿಂದ ಗಿಡವಾಗಿ ಅದು ಬೆಳೆಯುತ್ತೆ. ಪೇಪರ್ ಸೀಡ್ ಸಂಸ್ಥಾನ ನಿತಿನ್ ವಾಸಿ ಆ ಇಕೋ ಫ್ರೆಂಡ್ಲಿ ಮಾಸ್ಕ್ ನೀ ವಿಕಸಿತ ಕರ್ಯಾ ಛೆ. ತೆಮಾ ಬೆ ಲೇಯರ್ಸ್ ಆವೆಲಾ ಛೆ. ಅಂದರ್ ನು ಲೇಯರ್ಸ್ ಕಪಾಸ್ ನು ಛೆ, ಜ್ಯಾರೆ ಬಹಾರ್ ನು ಲೇಯರ್ಸ್ ಕಾಗಳ್ ಮಾಥಿ ಬನಾವವಾಮಾ ಆವ್ಯು ಛೆ. ಆ ಬನ್ನೆ ಲೇಯರ್ಸ್ ವಚ್ಚೆ ಶಾಕಭಾಜಿ ನಾ ಬೀಜ ಭರವಾಮಾ ಆವ್ಯಾ ಛೆ. ಟೊಮೆಟಾ ಅನೆ ತುಲ್ಸಿ ಜೇವಾ ಬೀಜ ಆ ಮಾಸ್ಕ್ ಮಾ ನಾಖವಾಮಾ ಆವ್ಯಾ ಛೆ. ಏಕ್ ವಖತ್ ತೆ ಜಮೀನ್ ಮಾ ಭರ್ಷೆ ತೋ ತೆಮಾಥಿ ನಾನಾ ನಾನಾ ಛೋಡ್ ಉಗಿ ನಿಕಳ್ಷೆ. ಪರಿಸರ ಸ್ನೇಹಿ ಮಾಸ್ಕ್ಗಳನ್ನು ಪೇಪರ್ ಸೀಡ್ ಸಂಸ್ಥೆಯು ನಾವು ತಯಾರಿಸಿದ್ದೇವೆ. ಇದರಲ್ಲಿ ಏನು ವಿಶೇಷತೆ ಅಂದರೆ ಇದರಲ್ಲಿ ಬೀಜಗಳನ್ನು ಹಾಕಿದ್ದೇವೆ, ಮತ್ತು ಇದು ಕಾಟನ್ನಿಂದ ನಾವು ತಯಾರಿಸಿದ್ದೇವೆ. ಇದರ ಇದನ್ನು ಬಿಸಾಡಿದಾಗ ಇದು ಗಿಡವಾಗಿ ಬೆಳೆಯುತ್ತೆ. ಇದರಲ್ಲಿ ಮೊದಲನೆಯ ಲೇಯರ್ ಆಗಿ ನಾವು ಕಾಟನ್ ಹಾಕಿದ್ದೇವೆ. ಅದೇ ರೀತಿ ಎರಡನೇ ಭಾಗದಲ್ಲಿ ನಾವು ಕಾಟನ್ ಬಟ್ಟೆಯನ್ನು ಯೂಸ್ ಮಾಡಿ. સર્જિકલ માસ્કના ઉપયોગ પછી શું કરવું તે એક મોટી સમસ્યા છે. એવામાં મેંગ્લોરની આ કંપનીએ ઇકો ફ્રેન્ડલી માસ્ક બનાવ્યા છે, જે જાતે જ નાશ પામશે અને જ્યાં ફેંકાય છે ત્યાં શાક પણ ઉગી નીકળે છે. આ યુઝ એન્ડ થ્રો માસ્કનો ઉપયોગ મહિના સુધી કરી શકાય છે. અત્યારે આ માસ્કની ઘણી માંગ છે. નીતિને જણાવ્યું હતું કે આ માસ્ક પર્યાવરણને સંરક્ષણ આપવામાં મદદરૂપ થશે. બ્યુરો રિપોર્ટ, ઈટીવી ભારત. સતત 24 કલાક સમાચાર જોવા માટે ડાઉનલોડ કરો ઈટીવી ભારત એપ.